ಕರ್ನಾಟಕಕ್ಕೆ ಸಿದ್ದರಾಮಯ್ಯ, ದೇಶಕ್ಕೆ ಮೋದಿ. ಹೌದೌದು, ದೇಶಕ್ಕೆ ಮೋದಿ. ಇಲ್ಲ ಅಂದ್ರೆ ಗಾದ್ ಹೇಳತ್ತಿರ ಅಲ್ಲಿ ಬಾರ್ಡರ್ದಾಗ ಯುದ್ಧ ಮಾಡಕ್ ಚಾಲು ಮಾಡ್ತಾರೋ. ಬಾಗಲಕೋಟೆ ಎಲ್ಲಿ ಇತ್ತು ಅಂದ್ರೆ ಉಳಿಯಂಗಿಲ್ಲ ಮತ್ತೆ ಹಿಂದಿಗಡೆ. ಅಲ್ಲಿಗಿಂತ ಹೆಚ್ಚು ಯುದ್ಧ ಮಂದಿ ಐತಿ ನಮ್ಮಲ್ಲಿ ಇಲ್ಲಿ ಬಾಗಲಕೋಟೆಯಾಗ. ಅಂದ್ರೆ ಇಲ್ಲಿ ನಮಗೆ ಬಂದಾನ್ರಿ ಸಿದ್ದರಾಮಯ್ಯ ಅದಾನ್ರಿ, ಇಲ್ಲಿ ನಡ್ದತ್ತ ಸಾಮನಾಗ್ರಿ ಆಸೆ ಇದು ಇದು ನಡ್ದತ್ರಿ ಎಲ್ಲ. ಎಲ್ಲಿಗೆ ತಂದ ಹಸ್ತ ನೋಡ್ರಿ ಅವನು. ನಮಗೆ ಮೋದಿ ಬರಬೇಕು, ಮೋದಿ. ನಮಗೆ ಮೋದಿ ಬರಬೇಕು, ಮೋದಿ. ಮೋದಿ ಮಾಡಿರೋ ಕೆಲಸ ಯಾವ್ದು ಇಷ್ಟ ಆಗಿರೋದು? ಏನ್ ಜಗತ್ತು, ನಮ್ಮ ದೇಶದ ಭಾರಿ ಕೆಲಸ ಮಾಡಿದ್ದಾರೆ ವಿಶ್ವಗುರು. ಅವನ ಗ್ಯಾರಂಟಿ ಮೋದಿನ ಗ್ಯಾರಂಟಿ. ಇವ್ರು 20 ಗ್ಯಾರಂಟಿ ಕೊಟ್ಟಿದ್ರು ಏನು ಉಪಯೋಗಿಲ್ಲ. ಹೇಳಕ್ ಬರೋದಿಲ್ಲ. ಲಾಸ್ಟ್ ಕತಲ್ ರಾತ್ರಿ ಅಂತ ತಿಳ್ಕೊಂಡಿರ್ತಲ್ಲ, ಕತಲ್ ರಾತ್ರಿ ಗಂಧ ರಾತ್ರಿ ಅಂತಂದ್ರೆ ನಾಳೆ ನಾಡ ಎರಡು ದಿವಸದಾಗ ಏನಾಕತ್ತೆ ಗೊತ್ತಿಲ್ಲ. ಯಾಕೆಂದ್ರೆ ಪಾಪ 2,000 ರೂಪಾಯಿ ಹಾಕಾಕತ್ತಾರ, ಬಸ್ ಫ್ರೀ ಐತಿ, ಎಲ್ಲ ಸೌಲತ್ತು ಐತಿ. ಮೋದಿಯವರು ಪ್ರಧಾನಿ ಆದರೆ ಭಯೋತ್ಪಾದನೆ ಕಡಿಮೆ ಆಕತಿ, ಮತ್ತು ಪಾಕಿಸ್ತಾನದ ಪರಿಸ್ಥಿತಿ ನೋಡಿದರೆ ದಿನ ಪೇಪರ್ ಓದ್ತೀವಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲವನ್ನ ಕೆಳಿಸಿದೆ. 4 ಬಾರಿ ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡರು ಮತ್ತೊಮ್ಮೆ ಬಿಜೆಪಿಯಿಂದ ಕಣಕ್ಕಿಳಿದಿದ್ರೆ, ಈ ಜಿಲ್ಲೆಯಲ್ಲಿ ಹೊಸದಾಗಿ ಬಂದು ಕಣಕ್ಕಿಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್. ಸ್ಥಳೀಯರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಭರ್ಜರಿ ಪ್ರಚಾರವನ್ನು ಸಂಯುಕ್ತ ಪಾಟೀಲ್ ಅವರು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿಗಳು, ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಮತ್ತು ಮೋದಿ ಸರ್ಕಾರ ಏನು ಮಾಡಿಲ್ಲ ಅಂತೇಳಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಿ ಸಿ ಗದ್ದಿಗೌಡರವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ, ಹಿಂದುತ್ವ ಮತ್ತು ಶ್ರೀರಾಮನ ಹೆಸರಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಬಾಗಲಕೋಟೆ ಜಿಲ್ಲೆಯ ಜನರು ಯಾರಿಗೆ ಮತವನ್ನು ಹಾಕ್ತಾರೆ, ಏನು ಅವರ ಮನಸ್ಸಲ್ಲಿರ್ತಕ್ಕಂಥ ಅಭಿಪ್ರಾಯ ತಿಳ್ಕೊಳ್ಳೋಣ, ಬನ್ನಿ. ಆಯಿತು ಅಜ್ಮಾನ್, ನಮಸ್ಕಾರ. ನಮಸ್ಕಾರ ಸಾಹೇಬ್. ಈಗ ಎಲೆಕ್ಷನ್ ನಡೀತೈತೆ ಬಾಗಲಕೋಟದು, ಹೆಂಗಿದೆ ಬಿಜೆಪಿನ ಕಾಂಗ್ರೆಸ್ ಹೆಂಗಿದೆ ಹವಾ ಇಲ್ಲಿ? ಇಲ್ಲಿ ಕಾಂಗ್ರೆಸ್ ಹವಾ ಸರ್, ಕಾಂಗ್ರೆಸ್ ಹವಾ ಇದೆ. ಸಂಯುಕ್ತ ಪಾಟೀಲ್ ಅವ್ರು ಗ್ಯಾರಂಟಿ ಬರ್ತಾರೆ ಸಲ. ಹೌದಾ? ಹೌದು. ಅಲ್ಲ, ಕಳೆದ 20 ವರ್ಷದಿಂದ ಪಿ ಸಿ ಗದ್ದಿಗೌಡರು ಇಲ್ಲಿ ಎಂ ಪಿ ಆಗಿದ್ದಾರೆ. ಸೊ ಈಗ ಮತ್ತೆ ಚಾನ್ಸ್ ಇಲ್ವಾ ಮೋದಿ ಅಲೆ ಅಂತ ಇದ್ದಾರೆ ಅವರು? ಈ ಅಲೆ ಇಲ್ಲ ಸರ್, ಜನಗಳ ನೋಡ್ಬೇಕಲ್ಲ. ಜನಗಳ ಈಗ ಜನಗಳದ್ದು ಜಾಸ್ತಿ ಪ್ರೀತಿ ಇರೋದು ಕಾಂಗ್ರೆಸ್ ಮೇಲೆ. ಮೇಡಮ್ ನಮಸ್ಕಾರ. ಬಾಗಲಕೋಟೆ ಎಲೆಕ್ಷನ್ ನಡೀತೈತಲ್ಲ, ಬೆಂಗಳೂರದ ಬಂದಿವಿ ಮೇಡಮ್. ಕೇವಿ ಹೆಂಗ ಅನಿಸ್ತದೆ ಬಾಗಲಕೋಟೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಈಗ ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಇಂದ, ಅವರ ನಿಮ್ಮ ಐಕ್ಯತ್ವ ಪಿ ಸಿ ಗದ್ದಿಗೌಡರು ಅವ್ರು ಯಾವಾಗಲೂ ಇಲ್ಲಿಂದ ಆಮೇಲೆ ಲೋಕಲ್ ಇದ್ದಾರಲ್ಲ ಅದಕ್ಕೆ ಇದು ಮಾಡ್ತೀವಿ. ಅವ್ರು ಸಂಯುಕ್ತ ಹೆಗಡೆ ಬಿಜಾಪುರ ಡಿಸ್ಟಿಕ್ ಅಲ್ಲ, ಅವ್ರನ್ನ ಇದು ಮಾಡಲ್ಲ ಸರ್. ಏನು ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ ಬಾಗಲಕೋಟೆ? ಹಾಂ ಆಗಿದೆ ಸರ್. ಪಿ ಸಿ ಗದ್ದಿಗೌಡರು ಇವರೆ ಬೆಂಗಳೂರಿಂದ ಬಂದಿವಿ ಫ್ರೀಡಮ್ ಟಿವಿಯಿಂದ. ಈಗ ಎಲೆಕ್ಷನ್ ನಡೀತಿದೆಯಲ್ಲ ಬಾಗಲಕೋಟೆಲ್ಲಿ, ಹೆಂಗ ಅನ್ಸುತ್ತೆ ನಮಗೆ? ಈಗ ಇಲ್ಲರಿ, ಸರಿ ಇಲ್ಲರಿ, ಸರಿ ಇಲ್ಲ. ಮತ್ತಲ್ಲ ಇನ್ನೇನು ಓಟ್ ಹಾಕಕ್ಕೆ 3 ದಿನ ಇದೆಯಲ್ಲ. ಬಿಜೆಪಿ ಅವ್ರನ್ನ ಮೋದಿ ಅವರು ನಮ್ಗೆ ಒಳ್ಳೇದು ಮಾಡ್ಯಾರ. ಮೋದಿ ಅವರು ಬೇಲೂರು ಬದಾಮ್ ತಾಲೂಕು. ಬದಾಮ್ ಇದೇ ಡಿಸ್ಟಿಕ್ ಬರುತ್ತೆ, ಇದೇ ಡಿಸ್ಟಿಕ್ ಬಾಗಲಕೋಟೆ. ಸೊ ಹೆಂಗಿದೆ ಈ ಸಲ ಎಲೆಕ್ಷನ್ ಬಾಗಲಕೋಟೆಲ್ಲಿ? ಬಿಜೆಪಿನೇ. ಯಾಕೆ ಬಿಜೆಪಿ ಮೊದಲಿಂದ ಇದಾರಲ್ಲ 20 ವರ್ಷದವರೇ? ನಮ್ಗೆ ಮೋದಿ ಅವರು ಬಂದರೆ ನಮ್ಮ ದೇಶಕ್ಕೆ ಅಥವಾ ರೈತರಿಗೆ ಸೈನಿಕರಿಗೆ ಒಳ್ಳೇದಾಗ. ಮೋದಿ ಮುಂದೆ ಇಲ್ಲಿ ಯಾವ ಕ್ಯಾಂಡಿಡೇಟ್ ನಿಂತರೂ ಮೋದಿನೇ ಓಟು. ಹಾಂ ಮೋದಿನೇ, ಯಾವ್ದಿದ್ರೂ ನಮ್ದು ಮೋದಿ ಗ್ಯಾರಂಟಿ. ರೀತಿಯಲ್ಲಿ ಹೆಂಗಿದೆ ಬಾಗಲಕೋಟೆಯಲ್ಲಿ ಹವಾ? ಹವಾ ಐತಿ, ಬಿಜೆಪಿ ಹವಾನ ಐತಿ. ಅದಕ್ಕೆ ಎಲ್ಲರೂ ಬಿಜೆಪಿಗೆ ಓಟ್ ಹಾಕ್ತಾರೆ, ಹವಾನ ಅದ ಐತಿ. ಅಲ್ಲ, ಮಹಿಳಾ ಮತದಾರರು ಕಾಂಗ್ರೆಸ್ ಕಡೆ ಓಟ್ ಹಾಕ್ತಾರೆ ಅಂತ? ಕಾಂಗ್ರೆಸ್ ಅಂದ್ರೆ ಎಲ್ಲರೂ ಈಗ ವಜ್ಜಾ ಬಿಡೈತಿ, ಬಸ್ ಅದು ಇದು ಎಲ್ಲರೂ ಗದ್ದಲಾಗಿ ಹಿಂಗಾಗಿ ವಜ್ಜಾ ಬಿಡತ್ತಾನ. ಕ್ಯಾಂಡಿಡೇಟ್ ಕೂಡ ಲೇಡಿನೇ ಇದ್ದಾರೆ. ಹಾ, ಬಿಜೆಪಿ ಸರ್ಕಾರನ ಬರೋದು ಅನ್ನೋ ತಲೆ ಆಗೈತಿ. ಬಿಜೆಪಿನ ಬರುತ್ತೆ? ಹಾ, ಬಿಜೆಪಿನ. ಏನ್ ಇಷ್ಟ ಆಯ್ತು ಮೋದಿ ಅವರಂತ ಈ ಕಡೆ ನೋಡಿ? ಯಾಕೆ ಇಷ್ಟ ಆಯ್ತು ಮೋದಿ? ಅವರು ಬಡವಾಗ ನೋಡ್ತಾರೆ. ಫ್ರೀಡಮ್ ಟಿವಿಯಿಂದ ನೀವು ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀರಾ? ಈಗ ಬಾಗಲಕೋಟೆ ಎಲೆಕ್ಷನ್ ನಡೀತಿದೆ, ಹೆಂಗ ಅನಿಸ್ತದೆ ನಿಮಗೆ?
ನಿಮ್ಗೆ ಏನ್ ಹೇಳಿ ಬಿಜೆಪಿ ಕಾಂಗ್ರೆಸ್ ನಾವು ಹೆಂಗ್ ಹೇಳ್ಬೇಕ್ರಿ ನಮ್ದ ಅದ್ರೊಳಗ್ ನಾಲೆಜ್. ಸೊ ಜನಕ್ಕೆಲ್ಲ ಔಷಧಿ ಕೊಡ್ತೀರಿ, ಬಾಗಲಕೋಟೆಗೆ ಏನ್ ಔಷಧಿ ಕೊಡಕ್ಕೆ ಇಷ್ಟಪಡ್ತೀರಿ? ಯಾರಿಗೆ ಓಟು? ಬಿಜೆಪಿ ಸರ್. ಬಿಜೆಪಿ? ಹಾ ಸರ್. ಬಾಗಲಕೋಟೆಗೆ ಬಿಜೆಪಿನ ಔಷಧಿನ? ಹೌದು. ಓಕೆ, ಯಾವ ಕಾರಣಕ್ಕೆ ಸರ್? ಅಭಿವೃದ್ಧಿ ಇರೋದೇ ಅವರಿಂದ ಸರ್. ಬಾಗಲಕೋಟೆ ಎಲೆಕ್ಷನ್ ಏನು ಸರ್? ಬಾಗಲಕೋಟೆ ಸರ್ ಗದ್ದಿಗೆ ಗದ್ದಿಗೆ ಬಿಜೆಪಿ ಅಲ್ಲೇ ಇದೆ? ಬಿಜೆಪಿ ಅಲ್ಲೇ ಇದೆ. ಯಾವ ಕಾರಣಕ್ಕೆ ಬಿಜೆಪಿ ಬರ್ಬೇಕು? ಅಲ್ಲ, ಬಿಜೆಪಿ ದೇಶಕ್ಕಾಗಿ ಮೋದಿ ಬೇಕಾಗುತ್ತೆ, ದೇಶಕ್ಕೆ ಸಲಹೆ ಮಾಡಬೇಕು. ನಮಸ್ಕಾರ, ಬೆಂಗಳೂರಿಂದ ಬಂದಿದ್ದೀವಿ ಫ್ರೀಡಮ್ ಟಿವಿ ಅಂತೇಳಿ. ಸೊ ಇಲ್ಲೆಲ್ಲ ನಿಮ್ಮ ಜನ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹೆಂಗನ್ಸುತ್ತೆ ತಮಗೆ ಬಾಗಲಕೋಟೆ ಎಲೆಕ್ಷನ್? ಬಾಗಲಕೋಟೆ ಎಲ್ಲ ಈಗ ಬರೋಬ್ಬರಿ ಆಗೈತಿರಲಿಲ್ಲ, ಮತ್ತೇನು ಸಿದ್ದರಾಮಯ್ಯ ಕರ್ನಾಟಕದಾಗ ಅದಾನು ಮ್ಯಾಲೆ ಮೋದಿ ಅವ್ರು ಬರಲಿ ಅಲ್ಲ ಅಂದ್ರೆ ನಾನು ಸ್ವಲ್ಪ ಬರೋಬ್ಬರಿ ಹಾಕುತ್ತೀವಿ. ಕರ್ನಾಟಕಕ್ಕೆ ಸಿದ್ದರಾಮಯ್ಯ, ದೇಶಕ್ಕೆ ಮೋದಿ? ಹೌದೌದು, ದೇಶಕ್ಕೆ ಮೋದಿ. ಇಲ್ಲ ಅಂದ್ರೆ ಗಾದ್ ಹೇಳತ್ತಿರ ಅಲ್ಲಿ ಬಾರ್ಡ್ರದಾಗ ಯುದ್ಧ ಮಾಡಕ್ಕೆ ಚಾಲು ಮಾಡ್ತಾರೋ. ಬಾಗಲಕೋಟೆ ಎಲ್ಲಿ ಇತ್ತು ಅಂದ್ರೆ ಉಳಿಯಂಗಿಲ್ಲ, ಮತ್ತೆ ಹಿಂದಿಗಡೆ ಅಲ್ಲಿಕ್ಕಿಂತ ಹೆಚ್ಚು ಯುದ್ಧ ಮಂದಿ ಐತಿ ನಮ್ಮಲ್ಲಿ ಇಲ್ಲಿ ಬಾಗಲಕೋಟೆಯಾಗ. ಅದಕ್ಕೆ ಇಲ್ಲಿ ನಮಗೆ ಅವರಿದ್ರೆ ಬರೋಬ್ಬರಿ ಅನ್ಸುತ್ತೆ ನೋಡ್ರಿ. ಅಂದರೆ ಪಿ ಸಿ ಗದ್ದಿಗೌಡರ ಕೆಲಸ ಇಷ್ಟ? ಅವರು ಅವರು ಮಾಡಲಿ ಬಿಲ್ರಿ ಅಲ್ಲಿ, ಇವ್ ಬೇಕ್ರಿ ಅಲ್ಲಿ, ಮೋದಿನ ಬೇಕ್ರಿ ಮ್ಯಾಗ. ಇಲ್ಲಿ ಯಾರೇ ಇರಲಿ ಕೇಂದ್ರದಲ್ಲಿ ಮೋದಿ? ಓ, ಕೇಂದ್ರದಾಗ ಮೋದಿನ ಬೇಕ್ರಿ ಅಂದ್ರೆ ಇಲ್ಲಿ ನಮಗೆ ಬಂದಾನ್ರಿ ಸಿದ್ದರಾಮಯ್ಯ ಅದಾನ್ರಿ ಇಲ್ಲಿ ನಡ್ದತ್ತ ಸಣ್ಣಾಗ್ರಿ ಆಸೆ ಇದು ಇದು ನಡ್ದತ್ರಿ ಎಲ್ಲ ಎಲ್ಲಿಗೆ ತಂದಸ್ತ ನೋಡ್ರಿ ಅವನು ಅವನು ಆರಿಸಿ ತಂದೀವ್ರಿ. ಈಗ ಇನ್ನು ಅಲ್ಲೇನೈತಿ ಮೋದಿನ ಬೇಕ್ರಿ. ಅಲ್ಲ, ಈ ಎಲೆಕ್ಷನ್ ಮುಗಿದ ಮೇಲೂ ಗ್ಯಾರಂಟಿ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ? ಅದು ಮುಂದುವರಿಲಿ ಬಿಲ್ರಿ, ಮುಂದುವರಿದ್ರೆ ನಮಗೆ ನಮಾಜ್ ಇಲ್ಲಿ ಬಂದ ಅದು ಚಲೋ ಅನಿಸ್ತತೆ. ಯಾಕಂತಂದ್ರೆ ಹಿಂಗೆ ಮುಂದುವರ್ಸ್ಕೊತ ಆದ್ರೆ ನಾವು ಹುಟ್ಟರು ಮತ್ತೆ ಬೇರೆ ಕಡೆ ಹೋಗೋದಕ್ಕತ್ರಿ, ಸುಗ್ಗಿ ಹೋಗೋದಕ್ಕತ್ರಿ. ಈ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯ ಇರಲಿ, ಇಲ್ಲಿ ಸಿದ್ದರಾಮಯ್ಯ ಇರಲಿ. ನಮ್ಮ ಹೆಸರು ಮನೋಹರ್ ಲಮಾಣಿ. ನಮ್ಮ ಹೊನ್ನಾಳ ಆದ್ರೆ ಬಾಗಲಕೋಟೆ ಜಿಲ್ಲೆ. ನಮ್ದು ನಮಗೆ ಮೋದಿ ಬರಬೇಕು. ಮೋದಿ? ಹಾ, ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ, ಕಾಂಗ್ರೆಸ್ ಅಲ್ಲಿ ಅವ್ರೇನು ಎಲ್ಲ ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ತಂದು ಏನು ಮಾಡೋದು? ನಮ್ಮ ಕರ್ನಾಟಕದಾಗ ಕಾಂಗ್ರೆಸ್ ಇದೆ ಬೆಸ್ಟ್ ಸಾಕು, ಮ್ಯಾಗ ಮೋದಿ ಇರಬೇಕು. ಏನು ಮೋದಿ ಮಾಡಿರೋ ಕೆಲಸ ಯಾವ್ದು ಇಷ್ಟ ಆಗಿರೋ? ಏನು ಜಗತ್ತು ನಮ್ಮ ದೇಶದ ಭಾರಿ ಕೆಲಸ ಮಾಡಿದ್ದಾರೆ, ವಿಶ್ವಗುರು. ಅವ್ನ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ. ಇವ್ರು 20 ಗ್ಯಾರಂಟಿ ಕೊಟ್ಟಿದ್ರು ಏನು ಉಪಯೋಗ ಇಲ್ಲ, ಮೋದಿನೇ ಗ್ಯಾರಂಟಿ. ಫ್ರೀಡಮ್ ಟಿವಿಯಿಂದ ಬಾಗಲಕೋಟೆ ಎಲೆಕ್ಷನ್ ಹೆಂಗ ಅನಿಸ್ತದೆ ತಮಗೆ? ಚಲೋ ಅನಿಸ್ತದೆ. ಚಲೋ ಅನಿಸ್ತದೆ. ಯಾರು ಬರ್ಬೋದು ಈ ಸಲ? ಈ ಸಲ ಬಿಜೆಪಿ ನಂಬರ್. ಬಿಜೆಪಿ ಮತ್ತೆ ಮತ್ತೆ ಬಿಜೆಪಿ. ಓಕೆ. ಅಲ್ಲ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೊಸವರು ಬಂದಿದ್ದಾರಲ್ಲ, ಅವ್ರ ಬಗ್ಗೆ ನಮ್ದು ಒಮ್ಮೆ ಬಿಜೆಪಿ. ಬಿಜೆಪಿ ಬಿಜೆಪಿ. ಸರ್, ಸಂಯುಕ್ತಾ ಪಾಟೀಲ್ ಅಂದ್ರೆ ಸ್ವಲ್ಪ ಎಜುಕೇಟೆಡ್ ಅದಾರಿ, ಯಂಗ್ ಅದಾರಿ, ಸ್ವಲ್ಪ ಅವೇರ್ನೆಸ್ ಐತ್ರಿ ಮೇಡಮ್ ಅವ್ರಿಗೆ ಸ್ವಲ್ಪ ಜಾಸ್ತಿ. ಆಮೇಲೆ ಆದಷ್ಟು ಅವ್ರೇನು ಭರೋಸೆ ಕೊಡತ್ತಾರಲ್ರಿ, ಹೊಸ ಹೊಸ ಇಂಡಸ್ಟ್ರಿನ ತೊಗೊಂಬರ್ತೀವಿ ಇಲ್ಲಿ ಬಾಗಲಕೋಟೆ ಎಲ್ಲ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ತೀವಿ ಅಂತ, ಅವೆಲ್ಲ ಒಂದು ಥರ ಯುವಕರಿಗೆ ಹೊಸ ಆಸೆ ಹುಟ್ಟಿಸುತ್ತೆ ರೀ. ಹಿಂಗಾಗಿ ಅದು ಒಂದು ಹೋಪ್ ಅದ. ಹಿಂಗಾಗಿ ಹೆಂಗೂ ಅದಾರೆ, ಅದೊಂದು ಆಸೆ ಮೇಲೆ ಬಂದ್ರೆ ಆತ್ಮವಿಶ್ವಾಸ ಮೆಚ್ಚಲೇಬೇಕು. ಇನ್ನೂ ಕೂಡ ಅವ್ರು ಎಂಪಿನೇ ಆಗಿಲ್ಲ, ಪ್ರಧಾನಿ ಆಗ್ತೀವಿ ನಾನು ಅಂತ ಹೇಳ್ತಾರೆ. ಫ್ರೀಡಮ್ ಟಿವಿ ಬೆಂಗಳೂರಿಂದ ಬಂದಿದ್ದೀವಿ, ನೀವೆಲ್ಲ ನೋಡ್ತಿರ್ತೀರಿ ಸಾಮಾನ್ಯವಾಗಿ ಎಲ್ಲ ಇಲ್ಲೆಲ್ಲ ಉತ್ತರ ಕನ್ನಡ ಸಾಕಷ್ಟು ಸ್ಟೋರಿಗಳು ಮಾಡಿದ್ದೀವಿ. ಈಗ ಬಾಗಲಕೋಟೆ ಎಲೆಕ್ಷನ್ ಬಂದಿದೆ, ಹೆಂಗೆ ಅನಿಸ್ತಾ ಇದೆ ತಮಗೆ? ಸರ್, 100% ಬಿಜೆಪಿ ವಿನ್ನಾಗುತ್ತಿಲ್ಲ. ಓಕೆ ಸರ್, ಮತ್ತೊಮ್ಮೆ ಮೋದಿ ಸರ್ಕಾರ, ಮತ್ತೊಮ್ಮೆ ಮೋದಿ, ಮೂರನೇ ಬಾರಿಗೆ ಮೋದಿ ಸರ್ಕಾರ. ಗದ್ದಿಗೌಡ ಸುಮಾರು 100,000 ಇಲ್ಲಿ ಗೆಲ್ತಾರೆ. ಪಿರೇಕ್ ಬಾರ್, ಅವ್ರೇಕ್ ಬಾರ್, 400 ಬಾರ್, 100% ಬಿಜೆಪಿ ವಿನ್, ನೋ ಡೌಟ್ ಬಾಗಲಕೋಟೆ. ಎಸ್ ಸರ್. ಇಲ್ಲಿ ಕ್ಯಾಂಡಿಡೇಟ್ ನೋಡಾಕ್ತೀರಾ ನೀವು, ಮೋದಿ ನೋಡಿ ವೋಟ್ ಹಾಕ್ತೀರಾ? ಸರ್, ಇಲ್ಲಿ ನಮ್ಮ ಕ್ಯಾಂಡಿಡೇಟ್ನು ಒಳ್ಳೆ ಕ್ಯಾಂಡಿಡೇಟ್ ಇದೆ, 4 ಸಾರಿ ಆಲ್ರೆಡಿ ಗೆದ್ದಾರ ಅವ್ರು, ಈಗ 5 ಸಾರಿ ಅವ್ರೀಗ ಮತ್ತೆ ನಿಂತಿರೋದು. ಈಗ 100% ಗೆಲ್ತಾರೆ, ಕ್ಯಾಂಡಿಡೇಟ್ನು ಚಲೋ ಇದೆ, ಮೇಲೆ ನಮ್ಮದೇ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಏನು ನೋ ಡೌಟ್ ಸರ್. ಬೆಂಗಳೂರಿಂದ ಬಂದಿದ್ದೀವಿ ನಾವು ಫ್ರೀಡಮ್ ಟಿವಿ ಅಂತ. ಸಾಕಷ್ಟು ಈ ಭಾಗದ, ಹೌದು, ಹೊಸದಾಗಿ ಮಾಡಿದ್ವಿ ಸದಾಶಿವನಗರದಲ್ಲಿ, ಈ ಭಾಗದೆಲ್ಲ ಸುದ್ದಿಗಳು ಕವರ್ ಮಾಡಿಸಿದ್ದೀವಿ, ಈಗ ಸಮೀಕ್ಷೆದೆಲ್ಲ ಮಾಡ್ತಾ ಇದ್ದೀವಿ. ಸೊ ಬಾಗಲಕೋಟೆಲಿ ಹೆಂಗಿದೆ ಪರಿಸ್ಥಿತಿ? ಬಾಗಲಕೋಟೆ ಈ ಸದ್ಯ ಟ್ರೆಂಡ್ ನೋಡಕ್ಕತ್ತಿದ್ರೆ ಎರಡೂ ಸರಿ ಸಮಾನ ಕಾಣ್ತಾವ. ಸರಿ ಸಮಾನ ಕಾಣ್ತಾವ. ಆದ್ರೆ ಗದ್ದಿಗೌಡರು 4 ಸಾರಿ ಆರಿಸಿ ಬಂದಿದ್ದಾರೆ, ಮತ್ತು ಈ ಸರನೂ ಪ್ರಯತ್ನ ಮಾಡ್ತಾರೆ. ಆದ್ರೆ ಮೋದಿ ಅವ್ರ ಒಂದು ಸ್ವಲ್ಪ ಹವಾ ಕಂಡು ಬರ್ತದೆ. ಮೋದಿ ಹವಾ ಇದೆ, ಹವಾ ಇದೆ. ಆದ್ರೆ ಹೇಳಕ್ಕೆ ಬರೋದಿಲ್ಲ. ಲಾಸ್ಟ್ ಕತಲ್ ರಾತ್ರಿ ಅಂತ ತಿಳ್ಕೊಂಡಿರ್ತದಲ್ಲ, ಕತಲ್ ರಾತ್ರಿ ಗಂಧ ರಾತ್ರಿ ಅಂತಂದ್ರೆ ನಾಳೆ ನಾಡ ಎರಡು ದಿವಸದಾಗ ಏನಾಕತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಅಭಿವೃದ್ಧಿ ನೋಡಿದರೆ ಮೋದಿಯವ್ರಿಗೆ ಹಾಕಕ್ಕೆ ಅಡ್ಡಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ಸರ್, ನಿಮ್ಮ ಸರ್ ಒಪಿನಿಯನ್? ನಮ್ಮನ್ನು ಕೇಳಿದರೆ ದೇಶ ಬಲಿಷ್ಠವಾಗಿರ್ಬೇಕು, ಎಲ್ಲ ಸಮೃದ್ಧಿ ಇರಬೇಕು. ಯಾಕಂದ್ರೆ ನಾವು ಬರೀ ನಮ್ಮ ಲೋಕಲನ್ನು ನೋಡುವಾಗ, ಯಾಕಂದ್ರೆ ವಿಧಾನಸಭಾ ಚುನಾವಣೆ ಆದರೆ ನಾವು ರಾಜ್ಯ ಮಟ್ಟದ ಬಗ್ಗೆ ಯೋಚನೆ ಮಾಡಬಹುದು. ಸಲ ವೋಟ್ ಮಾಡ್ತಿದ್ದೀರಾ, ಮೋದಿ 2 ಸಲ ಆಳ್ವಿಕೆ ಮಾಡಿದ್ದಾರೆ, ಇಲ್ಲಿ ಯಾರು ಬರಬೇಕು ಅಂತೀರಾ ಬಾಗಲಕೋಟೆ? ಚೆನ್ನಾಗಿ ಅನಿಸ್ತದ್ರಿ,
ಆದ್ರೆ ಹಿಂದೂ ಬಗ್ಗೆ ಒಂದ್ ಸ್ವಲ್ಪ ಅಭಿಮಾನ ಬಹಳ ಇದೆ, ಆದ್ರೆ ಮುಂದೆ ದೇಶ ಮುಂದೆ ಹೋಗ್ತೈತಿ, ಅದ್ರ ಸಂಬಂಧ ನಮಗ ಮೋದಿ ಅವರು ಬರ್ಬೇಕಂತ ಹೇಳಿ ನಾವು ಅನ್ಕೋತೀವಿ. ಹೆಮ್ಮೆ ಬಹಳ ಐತೆ ನನಗೆ. ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ. ಯಾಕಂದ್ರೆ ಪಾಪ 2,000 ರೂಪಾಯಿ ಹಾಕಾಕತ್ತಾರ, ಬಸ್ ಫ್ರೀ ಐತಿ, ಎಲ್ಲ ಸೌಲತ್ತು ಐತಿ. ಯಾಕಂದ್ರೆ ಕಾಂಗ್ರೆಸ್ ಬರೋದು ಗ್ಯಾರಂಟಿ. ಬಟ್ ಏನು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಆಗ್ತಿಲ್ಲ, ಬರೀ ಗ್ಯಾರಂಟಿಗಳು ಕೊಟ್ಕೊಂಡಿದ್ದಾರೆ ಅವ್ರಿಗೆ. ಅವ್ರಿಗೆ ಗುರುಸ ಸರ್ಕಾರಕ್ಕೆ, ಅವ್ರಿಗೆ ಹ್ಯಾಂಗೆ ಅವ್ರು ತಿಳಿ ಹಾಕಿದ್ದು ಅವ್ರು ಹಂಗೆ ಮಾಡಾಕ್ತಾರೆ. ಈಗ ಅಂದ್ರೆ ಬರಾಬರ್ ಐತಿ ಸರ್. ಅಂದರೆ ಕಾಂಗ್ರೆಸ್ ಬಂದರೆ ದೇಶದಲ್ಲೂ ಗ್ಯಾರಂಟಿಗಳು ಜಾರಿ ಆಗುತ್ತೆ, ಅದಕ್ಕೆ ಬೇಕು ಅಂತೀರಾ? ಹೌದು. ಬಟ್ ದೇಶ ಪಾಪರ್ ಆಗುತ್ತೆ ಅಂತಾರಲ್ಲ. ಇಲ್ಲ ಇಲ್ಲ, ಸುಳು ಸುಳು ಎಲ್ಲ ಕಾಂಗ್ರೆಸ್ ಬರೀದು. ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗುತ್ತೆ. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು. ಈಗ ಮೊಬೈಲ್ ಪ್ರತಿಯೊಂದು ಮೊಬೈಲ್ ಎಲ್ಲರ ಕೈಯಾಗ ಇರಬೇಕಾದ್ರೆ ಮೋದಿಯವ್ರಲ್ಲಿದ್ದ ಕೈಯಾಗ ಬಂದಾವು. ಇಲ್ಲಂದ್ರೆ ನಾವು ಬರೀ ಸಣ್ಣ ಫೋನ್ನಾಗ ಮಾತಾಡ್ತಿದ್ವಿ. ಮೋದಿಯವರು ಪ್ರಧಾನಿ ಆದರೆ ಭಯೋತ್ಪಾದನೆ ಕಡಿಮೆ ಆಕತಿ. ಮತ್ತು ಪಾಕಿಸ್ತಾನದ ಪರಿಸ್ಥಿತಿ ನೋಡಿದರೆ ದಿನ ಪೇಪರ್ ಓದ್ತೀವಿ. ಪಾಕಿಸ್ತಾನದಾಗ 180 ರೂಪಾಯಿಗೆ 1 ಕಿಲೋ ಎಣ್ಣೆ ಮಾರಾಟ ಮಾಡ್ತೈತಿ, ನಮ್ಮಲ್ಲಿ ಮಾರ್ತೈತಿ 100 ರೂಪಾಯಿ. ಹೇಳ್ರಿ, ಪ್ರತಿಯೊಂದು ಏನೈತಿ? ಮೋದಿಯವರ ಅಭಿಪ್ರಾಯ ಪ್ರಧಾನಿ ಆದರೆ ಅವರೇನು ತಮ್ಮ ಸ್ವಂತಕ್ಕೆ ಯಾವೂ ಯೂಸ್ ಮಾಡಿಲ್ಲ. ಹೇಳ್ರಿ, ಸ್ವಂತಕ್ಕೆ ಯಾವ ಯೂಸ್ ಮಾಡಿಲ್ಲ. ಇವನ್ನ ತಾಯಿಯವರ ಆಶೀರ್ವಾದದ ಮೇಲೆ ಅವರು ದೇಶವನ್ನು ಆಳ್ತಾರೆ. ಕರೆಕ್ಟ್ ಹೌದ್ರಿ. ಬಾಗಲಕೋಟೆಯಲ್ಲಿ ನಮಗೆ ಈಗ ಇದ್ದಂಥ ಎಂ ಪಿ ಸರ್ದಾರ 20 ವರ್ಷದಿಂದ ನಾನಿಲ್ಲಿ, ಒಂದು ಕೆಲಸನೂ ಆಗಿಲ್ಲ ಅವ್ರಲಿಂದ. ಯಾವುದೇ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಕೆಲಸನೂ ಆಗಿಲ್ಲ. ಇವೇವನ್ಲಿ ಕುಡಿಸಿ ಬಾಗಲಕೋಟೆ ರೈಲ್ವೆ ಸಿಕೆಜ್ ಆಪರೇಷನ್ ರಿಪೋರ್ಟ್ ಇದ್ದಾಗ, ರೈಲ್ವೆ ಮಿನಿಸ್ಟರ್ ಇದ್ದಾಗ ಹಾಕಿರುವುದಂಥ ಮಾರ್ಗ ಇವತ್ತಿನವರೆಗೂ ಯಶಸ್ವಿ ಆಗಿಲ್ಲ. ಹೀಗಾಗಿ ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ ಬರಬೇಕು. ನಾವು ಅದೇ ಪಕ್ಷ ಕಾಂಗ್ರೆಸ್ ಬಂದರೆ ಅಭಿವೃದ್ಧಿ ಆಗುತ್ತಾ? ಆಗ್ಬೋದು, ಯಾಕಂದರೆ ಯಂಗ್ಸ್ಟರ್ ಇದ್ದಾರೆ, ಕೆಲಸ ಮಾಡುವಂಥ ಒಂದು ಉಮೇಶ್ ಇದೆ, ಮಾ ಆಗ್ಬೋದು ಅಂತ ಲೆಕ್ಕಾಚಾರ ಇದೆ. ಗೆಲ್ಲಬೇಕು, ಗೆಲ್ತಾರಲ್ಲ ಗೆಲ್ಲಬೇಕು. ಹ್ಞೂ, ಗೆಲ್ಲಬೇಕು. ದೇಶ ಐತ್ರಿ, ದೇಶ ಐತ್ರಿ. ಅವಿ ಗದ್ದಿಗೌಡ್ರು, ಗದ್ದಿಗೌಡ್ರು ಒಳ್ಳೆ ಮುಗ್ದ ಗುಣ ರೀ, ಅವ್ರು ಮುಗ್ದ ಗುಣ. ಇದು ಅಲ್ರಿ, ಮೋದಿ ನೋಡಿ ಒಟ್ಟು ಹಾಕೋದು, ಮೋದಿ ನೋಡಿ ಹಾಕೋದ್ರಿ. ಅವರು ಒಳ್ಳೆ ಈ ಕೆಲಸ ಮಾಡ್ತಾರೆ, ಸಂಬೇತ ಯಾರಿಗೂ ಕಿರಿಕಿರಿ ಇಲ್ಲರಿ. ಅವರು ಒಟ್ಟ ಕಿರಿಕಿರಿ ಒಟ್ಟ ಕೇಳ್ಬೇಡ್ರಿ. ಅವ್ರದ್ದು ಒಳ್ಳೆ ಮನುಷ್ಯ ರೀ, ಮುಗ್ದ ಬಾಯಿಲ್ ಪ್ರಾಣಿ ರೀ. ಗದ್ದಿಗೌಡ್ರು ಒಳ್ಳೆ ಮನುಷ್ಯ ಅನ್ನೋ ಕಾರಣಕ್ಕೆ ವೋಟ್ ಮಾಡ್ತೀರ? ಹಂಗಾದ್ರೆ ಹಾಂ, ಹೌದ್ರಿ, ಹೌದು. ಅವ್ರಿಗೆ ಮಾಡು, ಮೋದಿ ಅವ್ರಿಗೆ ಮಾಡೋದು. ನಮಗೆ ಯಾರು ಸಹಾಯ ಮಾಡಿದಾರಲ್ಲ ಅವ್ರಿಗೆ ನಾವು ವೋಟ್ ಹಾಕಿ. ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅವ್ರಿಗ ಅಥವಾ ಮೋದಿಗ? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಏ, ಹಂಗೇನಿಲ್ಲ, ಮೊದ್ಲಿಂತ ಕಾಂಗ್ರೆಸ್ನ. ನಮಗೀಗ ಬಸ್ ಫ್ರೀ ಮಾಡಿದ್ದಾರೆ. ಅಂದ್ರೆ ಅವ್ರು ಏನು ಕೆಲಸಗಳು ಮಾಡಿದ್ದಾರೆ ಅಂತ ಏನಾದ್ರು ಐಡೆಂಟಿಫೈ ಮಾಡ್ಕೊಂಡಿದ್ದೀರಾ? ಏನು ಹಂಗೇನಿಲ್ಲ, ಫಸ್ಟ್ ಸಲ ಅಲ್ಲ. ಹಾಂ, ಫಸ್ಟ್ ಪ್ರಯಾರಿಟಿ ಕಾಂಗ್ರೆಸ್. ಹಾಂ, ಕಾಂಗ್ರೆಸ್ಗೆ ನಮ್ಮ ಫಸ್ಟ್ ಟೈಮ್ ವೋಟ್ ಮಾಡ್ತೀವಿ. ಫಸ್ಟ್ ಟೈಮ್. ಹೇಗೆ ಅನಿಸ್ತದೆ? ಏನು ಅನಿಸ್ತದೆ? ಹಾಂ ಸರ್, ಫೀಲಿಂಗ್ ಎಕ್ಸೈಟೆಡ್ ಭಾಳ ಎಕ್ಸೈಟೆಡ್ ಇಲ್ಲೇ ಕಾಯ್ತಾ ಇದ್ದೀವಿ. ಹಾಂ, ಯೋಚನೆ ಮಾಡಿ ಮತ ಹಾಕ್ಬೋದು. ಹಾಂ ಸರ್, ಓಕೆ. ನನ್ನ ಹೆಸರು ತಿರುಪತಿ ಆಚಾರ್ ಅಂತ ಹೇಳಿ. ಹೇಳ್ರಿ ತಿರುಪತಿ ಆಚಾರ್, ಯಾರು ಏನು ವೋಟ್ ಅಂತ? ಕಾಂಗ್ರೆಸ್ ಯಾವುದು ಬಿ ಜೆ ಪಿ ಅಂತ ಅಲ್ಲ, ಯಾವುದು ಇಟ್ಕೋಬಾರ್ದು. ಯಾವುದೇ ನಾಯಕರು ಯಾವುದೇ ರೀತಿ ಅಂತ ಇರ್ತಕ್ಕಂಥ ಜನಪ್ರತಿನಿಧಿಗಳಂದರೆ ಒಳ್ಳೆ ರೀತಿಯಿಂದ ಇದ್ದುಕೊಂಡು ಅಂದರೆ ಯಾವುದೇ ಚ್ಯುತಿ ಬರಲಾರ್ದಂಗೆ, ಯಾವುದು ಯಾವ ರೀತಿ ಒಂದು ಬಸವನ ಹುಳ ತನ್ನ ಗೂಡನ್ನು ಹೆಂಗೆ ಕಟ್ಟಿಕೊಂಡು ಯಾರಿಗೂ ಯಾವ ಮತ ಭೇದ ಅನ್ನಂಗಿಲ್ಲ. ಇಲ್ಲಿ ಜಾತಿ ಭೇದ ಅನ್ನುವಂಥ ಮಟ್ಟಿಗೆ ಯಾವುದೂ ಇರಬಾರ್ದು. ಕರ್ನಾಟಕಕ್ಕೆ ಸಿದ್ದರಾಮಯ್ಯ, ದೇಶಕ್ಕೆ ಮೋದಿ. ಹೌದೌದು, ದೇಶಕ್ಕೆ ಮೋದಿ. ಇಲ್ಲಾದ್ರೆ ಗಾದ್ಯ ಹೇಳ್ತಿರ ಅಲ್ಲಿ ಬಾರ್ಡ್ರದಾಗ ಯುದ್ಧ ಮಾಡಕ್ಕೆ ಚಾಲು ಮಾಡ್ತಾರೋ. ಬಾಗಲಕೋಟೆ ಎಲ್ಲಿ ಇತ್ತು ಅಂದ್ರೆ ಉಳಿಯಂಗಿಲ್ಲ, ಮತ್ತೆ ಹಿಂದಿಗಡೆ ಅಲ್ಲಿಗಿಂತ ಹೆಚ್ಚು ಯುದ್ಧ ಮಂದಿ ಐತಿ ನಮ್ಮಲ್ಲಿ ಇಲ್ಲಿ ಬಾಗಲಕೋಟೆಯಾಗ. ಅಂದ್ರೆ ಇಲ್ಲಿ ನಮಗೆ ಬಂದಾನ್ರಿ ಸಿದ್ದರಾಮಯ್ಯ, ಅದಾನ್ರಿ ಇಲ್ಲಿ ನಡ್ದತ್ತ ಸಣ್ಣಾಗ್ರಿ ಆಸೆ ಇದು ಇದು ನಡ್ದತ್ರಿ ಎಲ್ಲ ಎಲ್ಲಿಗೆ ತಂದು ಹಸ್ತ ನೋಡ್ರಿ ಅವನು. ಯಾರು ಬರ್ಬೇಕು ಈ ಸಲ ಇಲ್ಲಿ? ನಮಗೆ ಮೋದಿ ಬರಬೇಕು. ಮೋದಿ, ಮೋದಿ. ಹಾಂ, ನಮಗೆ ಮೋದಿ ಬರಬೇಕು. ಮೋದಿ, ಮೋದಿ. ಹಾಂ, ಏನು ಮೋದಿ ಮಾಡಿರೋ ಕೆಲಸ ಯಾವ್ದು ಇಷ್ಟ ಆಗಿರೋದು ನಿಮಗೆ? ಏನು ಜಗತ್ತು ನಮ್ಮ ದೇಶದ ಭಾರಿ ಕೆಲಸ ಮಾಡಿದ್ದಾರೆ. ಹಾಂ, ವಿಶ್ವಗುರು ಅವ್ನ ಗ್ಯಾರಂಟಿ, ಮೋದಿನ ಗ್ಯಾರಂಟಿ. ಇವ್ರು 20 ಗ್ಯಾರಂಟಿ ಕೊಟ್ಟಿದ್ರು ಏನು ಉಪಯೋಗಿಲ್ಲ.
ಹೇಳಕ್ ಬರೋದಿಲ್ಲ. ಲಾಸ್ಟ್ ಕತಲ್ ರಾತ್ರಿ ಅಂತ ತಿಳ್ಕೊಂಡಿರ್ತಲ್ಲ, ಕತಲ್ ರಾತ್ರಿ ಗಂಧ ರಾತ್ರಿ ಅಂತಂದ್ರೆ ನಾಳೆ ನಾಡ ಎರಡು ದಿವಸದಾಗ ಏನಾಕತ್ತೆ ಗೊತ್ತಿಲ್ಲ. ಯಾಕೆಂದ್ರೆ ಪಾಪ ಎರಡು ಸಾವಿರ ರೂಪಾಯಿ ಹಾಕಾಕತ್ತಾರ, ಬಸ್ ಫ್ರೀ ಐತಿ, ಎಲ್ಲ ಸವಲತ್ತು ಐತಿ. ಮೋದಿಯವರು ಪ್ರಧಾನಿ ಆದರೆ ಭಯೋತ್ಪಾದನೆ ಕಡಿಮೆ ಆಕತಿ, ಮತ್ತು ಪಾಕಿಸ್ತಾನದ ಪರಿಸ್ಥಿತಿ ನೋಡಿದರೆ ದಿನ ಪೇಪರ್ ಓದ್ತೀವಿ.